ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರನ್ನ ಭೇಟಿಯಾಗಿದ್ದೆ ಮತ್ತು ಇದೆಲ್ಲ ಬೆಳಗಾವಿ ಲೋಕಸಭಾ ಟಿಕೆಟ್ ಸಲುವಾಗಿ ಮಾತಾಡಿದ್ದೇನೆ ಮತ್ತು ಸ್ಥಳೀಯವಾಗಿ ಯಾರ್ಯಾರು ಪ್ರಮುಖ ನಾಯಕರಿದ್ದಾರೆ MLAಗಳು XML ಗಳು ಎಲ್ಲರ ಜೊತೆ ಸಮಾಲೋಚನೆ ಆಗಿದೆ ಮತ್ತು ಎಲ್ಲರಿಗೂ ಸಹಿತ ವಿಶ್ವಾಸ ತೆಗೆದುಕೊಳ್ಳುವಂಥ ಕೆಲಸ ನಾವು ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅಂತಿಮವಾಗಿ ಎಲ್ಲವನ್ನು ಚರ್ಚೆ ಮಾಡಿಕೊಂಡು ಬಹುಶಃ ಇವತ್ತು ನಾಳೆ ನಾಡ್ದೊಳಗೆ ಒಂದು ಇವತ್ತಾದ ನಾಳೆ ಮತ್ತೊಮ್ಮೆ ಚುನಾವಣಾ ಏನೊಂದು ಕಮಿಟಿ ಇದೆ ಪ್ರಧಾನಮಂತ್ರಿ ಅಧ್ಯಕ್ಷತೆಯಲ್ಲಿ ಅವರು ಸಭೆಯನ್ನು ಕರೆದು ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ತಾರೆ. ಹೀಗಾಗಿ ಒಂದು ಸರಿಯಾದಂಥ ಒಂದು ಯೋಗ್ಯವಾದಂಥ ನಿರ್ಧಾರ ಆಗೇ ಆಗ್ತದೆ, ಪಾಸಿಟಿವ್ ಆದಂಥ ನಿರ್ಧಾರ ಆಗ್ತದೆ. ಹೀಗಾಗಿ ನನಗೆ ಅವ್ರ ಜೊತೆ ಮಾತಾಡಿದಾಗ ನನಗೆ ಎಲ್ಲ ರೀತಿಯ ಸಮಾಧಾನ. ಯಾವಾಗ ಘೋಷಣೆ ಆಗುತ್ತೆ ಸರ್ ಟಿಕೆಟ್? ಬಹುಶಃ ನಾಳೆ ಅಥವಾ ನಾಡ್ದು ಆಗ್ಬೋದು. ಇಲ್ಲ, ಅದ್ರ ಬಗ್ಗೆ ನಾನೇನು ಈ ಕಮೆಂಟ್ ಮಾಡೋಕ್ಕೆ ಹೋಗಿಲ್ಲ. ಅಂತಿಮವಾಗಿ ಪಕ್ಷದ ತೀರ್ಮಾನ ಆದಮೇಲೆ ಎಲ್ಲರಿಗೂ ಗೊತ್ತಾಗ್ತದೆ ಮತ್ತು ಬೆಳಗಾವಿಯಲ್ಲಿರ್ತಕ್ಕಂಥ ಎಲ್ಲ ನಾಯಕರನ್ನು ವಿಶ್ವಾಸ ತೆಗೆದುಕೊಂಡು ಕೆಲಸ ಮಾಡ್ತಾಯಿದ್ದೇನೆ. ಎಲ್ಲರ ಒಂದು ಸಹಕಾರ ಒಗ್ಗಟ್ಟಿದ್ದಾಗ ಚುನಾವಣೆ ನಾವು ಎದುರಿಸಲಿಕ್ಕೆ ಸಾಧ್ಯ ಇದೆ. ಮಾತಾಡಿ, ಎಲ್ಲರಿಗೂ ಮಾತಾಡಿ. ಮತ್ತು ಇವತ್ತು ಮಧ್ಯಾಹ್ನ ಕೋರೆಯವರಾಗಲಿ, ಇಲ್ಲಿ ಅಭಯ್ ಪಾಟೀಲ್ ಆಗಲಿ, ಇವರನ್ನ ಕನ್ನಡಿ ಆಗಲಿ, ಅಥವಾ ಕೌಟಿಗೆ ಮಠವರಾಗಲಿ, ಅಥವಾ ಇನ್ನೂ ಹಲವಾರು ನಾಯಕರಿದ್ದಾರೆ. ನಮ್ಮ ಇವನ್ ನಗರದ ಮಾಜಿ ಶಾಸಕರಿರ್ಬೋದು, ಎಲ್ಲರ ಜೊತೆ ನಾವು ಮಾತಾಡಿದ್ದೀನಿ. ಎಲ್ಲರೂ ಇಲ್ಲ ಪಕ್ಷ ಏನು ತೀರ್ಮಾನ ತೆಗೆದುಕೊಳ್ಳೋ ತಗೊಂಡು ನಡ್ಕೋಲ್ಲ ಅನ್ನೋ ಮಾತನ್ನು ನೋಡಿ. ಅದು ಯಾವಾಗಲೂ ನಾವು ಪಾಸಿಟಿವ್ ಆಗಿ ವಿಚಾರ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಒಂದು ಸರಿಯಾದ ಯೋಗ್ಯ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನುವಂಥದ್ದು ವಿಷಯ. ಇಲ್ಲ ಅಂದರೆ ಏನಾಗುತ್ತದೆ, ಅಂತಿಮವಾಗಿ ಅಲ್ಲಿ ಚುನಾವಣಾ ಕಮಿಟಿಯವರು ಘೋಷಣೆ ಮಾಡುವವರಿಗೆ ನಾವು ಹೇಳಲಿಕ್ಕಾಗೋದಿಲ್ಲ. ಹೀಗಾಗಿ ಅದ್ರ ಬಗ್ಗೆ ಇಂಟರ್ನಲ್ ಏನೇನು ಚರ್ಚೆ ಆಗಿದೆ ಅದನ್ನು ಇಲ್ಲಿ ನಾವು ಹೇಳಲಿಕ್ಕಾಗೋದು. ವಿಶ್ವಾಸ ಇದೆ, ಆ ವಿಶ್ವಾಸ ಇದೆ ಡೆಫಿನೆಟ್ಲಿ. ಇನ್ನೊಂದು ಅಲ್ಲ, ಇನ್ನೊಂದು ಏನಂದರೆ, ಈಗ ಹಾವೇರಿ ಶೆಟ್ಟರ್ ಅಥವಾ ಏನು ಈಶ್ವರಪ್ಪ ಅವರ ಪುತ್ರರಿಗೆ ಒಂದು ಸಾಧ್ಯತೆಗಳಿದ್ದಾವೆ ಅನ್ನೋ ಒಂದು ಮಾತು ಬದಲಾವಣೆ ಮಾಡಿ. ಇಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ನನಗೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಎಸ್, ಯಾವ ಸರ್ ವಿರೋಧಿ ಬಣ ಯಾವ ಸರ್ ನಿಮ್ಮ ಇಷ್ಟೊಂದು ಆಗಲಿ ಚುನಾವಣೆ ಆದಮೇಲೆ ರಿವೀಲ್ ಮಾಡಿ. ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರನ್ನ ಭೇಟಿಯಾಗಿದ್ದೆ ಮತ್ತು ಇದೆಲ್ಲ ಬೆಳಗಾವಿ ಲೋಕಸಭಾ ಟಿಕೆಟ್ ಸಲುವಾಗಿ ಮಾತಾಡಿದ್ದೇನೆ ಮತ್ತು ಸ್ಥಳೀಯವಾಗಿ ಯಾರ್ಯಾರು ಪ್ರಮುಖ ನಾಯಕರಿದ್ದಾರೆ MLAಗಳು XML ಗಳು ಎಲ್ಲರ ಜೊತೆ ಸಮಾಲೋಚನೆ ಆಗಿದೆ ಮತ್ತು ಎಲ್ಲರಿಗೂ ಸಹಿತ ವಿಶ್ವಾಸ ತೆಗೆದುಕೊಳ್ಳುವಂಥ ಕೆಲಸ ನಾವು ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅಂತಿಮವಾಗಿ ಎಲ್ಲವನ್ನು ಚರ್ಚೆ ಮಾಡಿಕೊಂಡು ಬಹುಶಃ ಇವತ್ತು ನಾಳೆ ನಾಡ್ದೊಳಗೆ ಒಂದು ಇವತ್ತಾದರೂ ನಾಳೆ ಮತ್ತೊಮ್ಮೆ ಚುನಾವಣಾ ಏನೊಂದು ಕಮಿಟಿ ಇದೆ ಪ್ರಧಾನಮಂತ್ರಿ ಅಧ್ಯಕ್ಷತೆಯಲ್ಲಿ ಅವರು ಸಭೆಯನ್ನು ಕರೆದು ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ತಾರೆ. ಹೀಗಾಗಿ ಒಂದು ಸರಿಯಾದಂಥ ಒಂದು ಯೋಗ್ಯವಾದಂಥ ನಿರ್ಧಾರ ಆಗೇ ಆಗ್ತದೆ, ಪಾಸಿಟಿವ್ ಆದಂಥ ನಿರ್ಧಾರ ಆಗ್ತದೆ. ಹೀಗಾಗಿ ನನಗೆ ಅವ್ರ ಜೊತೆ ಮಾತಾಡಿದಾಗ ನನಗೆ ಎಲ್ಲ ರೀತಿಯ ಸಮಾಧಾನ. ಯಾವಾಗ ಘೋಷಣೆ ಆಗುತ್ತೆ ಸರ್ ಟಿಕೆಟ್? ಬಹುಶಃ ನಾಳೆ ಅಥವಾ ನಾಡ್ದು ಆಗ್ಬೋದು. ಇಲ್ಲ, ಅದ್ರ ಬಗ್ಗೆ ನಾನೇನು ಈ ಕಮೆಂಟ್ ಮಾಡೋಕ್ಕೆ ಹೋಗಿಲ್ಲ. ಅಂತಿಮವಾಗಿ ಪಕ್ಷದ ತೀರ್ಮಾನ ಆದಮೇಲೆ ಎಲ್ಲರಿಗೂ ಗೊತ್ತಾಗ್ತದೆ ಮತ್ತು ಬೆಳಗಾವಿಯಲ್ಲಿರ್ತಕ್ಕಂಥ ಎಲ್ಲ ನಾಯಕರನ್ನು ವಿಶ್ವಾಸ ತೆಗೆದುಕೊಂಡು ಕೆಲಸ ಮಾಡ್ತಾಯಿದ್ದೇನೆ. ಎಲ್ಲರ ಒಂದು ಸಹಕಾರ ಒಗ್ಗಟ್ಟಿದ್ದಾಗ ಚುನಾವಣೆ ನಾವು ಎದುರಿಸಲಿಕ್ಕೆ ಸಾಧ್ಯ ಇದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.